ಮಿತ್ರರು ನಾನು ಮತ್ತೊಂದು ಹೇಳ್ತೀನಿ ಒಂದು ಮೂರುವರೆ ಇಂಚ್ ಪೆನಿಸ್ ಏನಿದೆ ಅದಲ್ಲ ನೀವು ಯಾವಾಗ ಎರೆಕ್ಷನ್ ಫಾರ್ಮ್ನಲ್ಲಿ ಇದ್ದಾಗ ಒಂದು ಮೂರುವರೆ ಇಂಚ್ ಪೆನಿಸ್ ಸಫಿಷಿಯೆಂಟ್ ಇದೆ ಫ್ರೆಂಡ್ಸ್ ಫೀಮೇಲ್ ಫಿಮೇಲ್ ವೆಜೈನಾದ ನಾವು ಯಾವಾಗ ಎನಾಟೊಮಿ ಸ್ಟಡಿ ಮಾಡ್ತೀವಿ ಆ ಎನಟೊಮಿನಲ್ಲಿ ಅವ್ರದ್ದು ಏನು ಸೆನ್ಸೇಷನ್ ಇರುತ್ತೆ ಇಫ್ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಎ ಫೀಮೇಲ್ ವೆಜೈನಾ ಅಂತ ಈ ಫಸ್ಟ್ ಮೂರುವರೆ ಇಂಚ್ ಮಾತ್ರ ಏನಿರುತ್ತೆ ಆ ಸೆನ್ಸೇಷನ್ ಪಾರ್ಟ್ ಇರುತ್ತೆ ನರ್ವ್ಸ್ ಕಾಂಪ್ಲೆಕ್ಸ್ ಇರುತ್ತೆ ಅಥವಾ ಜೀ ಸ್ಪಾಟ್ಸ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಫಾರ್ ಎಕ್ಸಾಂಪಲ್ ಇದು ಮೂರುವರೆ ಇಂಚ್ ಅಂದರೆ ಈ ಈ ಇಷ್ಟು ಪೆನಿಸ್ ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚ್ ಇಷ್ಟು ಪೆನಿಸ್ ಅಂತ ತಿಳ್ಕೊಳ್ಳಿ ಇಷ್ಟೇ ಪೆನಿಸ್ ಜಸ್ಟ್ ಒಳಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆ ಒಳಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆ ಅಷ್ಟು ಮಾತ್ರ ಮೂರುವರೆ ಇಂಚ್ ಸೆನ್ಸೇಷನ್ ಆಗೋದು ಅದರ ಒಳಗಡೆ ಎಷ್ಟು ಹೋದ್ರೂ ಅವ್ರಿಗೆ ಗೊತ್ತಾಗಲ್ಲ ಯಾಕಂದರೆ ಆಮೇಲೆ ಇದು ಏನಾಗುತ್ತೆ ಸರ್ವೀಸ್ ಸ್ಟಾರ್ಟ್ ಆಗುತ್ತೆ ಅಪ್ ಟು ಯೂಟ್ರಸ್ ಅವ್ರಿಗೆ ಸೆನ್ಸೇಷನ್ ಆಗೋದೆ ಮುಂದಿನ ಮುಖನಲ್ಲಿ ಸೊ ನೀವು ಸೈಜ್ ಬಗ್ಗೆ ಓವರ್ ಥಿಂಕ್ ಮಾಡಿಬಿಟ್ಟು ಏನೇನೋ ನಾನ್ ಸೆನ್ಸ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಒಂದು ದೊಡ್ಡ ಏನಾಗಿದೆ ಇವಾಗ ಒಂದು ಮಾರ್ಕೆಟ್ ಇದು ಏನೋ ಮಾಡಿ ಏನೋ ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋದು ಸೇಲ್ ಮಾಡ್ಬಿಟ್ಟು ಮತ್ತೆ ಲಾಸ್ಟಿಗೆ ಇಲ್ಲಪ್ಪ ಇಷ್ಟೇ ಇರುತ್ತೆ ಇದ್ರಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡೋದು ಮತ್ತೊಂದು ಏನಂದ್ರೆ ಪೆನೈಲ್ ಟ್ರ್ಯಾಕ್ಷನ್ ಅಂತ ಮಾಡ್ತಾರೆ ಪೆನೈಲ್ ಟ್ರ್ಯಾಕ್ಷನ್ ಅಂದ್ರೆ ಏನು ಪೆನಿಸ್ನ ಒಂದು ಲೆವೆಲ್ಗೆ ಫೋರ್ಸ್ ದಿಂದ ಮುಂದೆಳೆ ಅದು ಅದು ಏನಂದ್ರೆ ಯೂಸ್ವಲಿ ಅದರಿಂದ ಏನು ಸೈಜ್ ಇಂಪ್ರೂವ್ ಆಗೋಲ್ಲ ಓನ್ಲಿ ಒಂದು ಕಂಡೀಷನ್ ಇರುತ್ತೆ ಪೆರೋನಿಸ್ ಡಿಸೀಸ್ ಅಂತ ಪೆರೋನೂಸ್ ಡಿಸೀಸ್ನಲ್ಲಿ ಅದೊಂಥರ ಫೈಬ್ರೋಸಿಸ್ ಆಗ್ಬಿಟ್ಟು ಅಲ್ಲಿ ಲಿಗಮೆಂಟ್ಸ್ ಏನಿರುತ್ತೆ ಅಲ್ಲ ಸ್ಕಾರಿಂಗ್ ದಿಂದ ಸ್ವಲ್ಪ ಈ ತರ ಪೆನಿಸ್ನ ಶ್ರಿಂಕ್ ಮಾಡಿದಿರುತ್ತೆ ಓನ್ಲಿ ಈ ಟ್ರ್ಯಾಕ್ಷನ್ ಆ ಪೆರೋನೀಸ್ ಡಿಸೀಸ್ನಲ್ಲಿ ಸ್ವಲ್ಪ ಒನ್ ಆ್ಯಂಡ್ ಸಾರಿ ಹಾಫ್ ಇಂಚ್ ಟು ಒನ್ ಇಂಚ್ವರೆಗೆ ಎಕ್ಸ್ಟೆನ್ಸನ್ಗೆ ಹೆಲ್ಪ್ ಮಾಡ್ಬೋದು ಓನ್ಲಿ ಪೆರೋನೀಸ್ ಡಿಸೀಸ್ನಲ್ಲಿ ಬಟ್ ನಾಟ್ ಫಾರ್ ಆಲ್ ಆಮೇಲೆ ಪೆನೈಲ್ ಕ್ಲ್ಯಾಂಪ್ ಮತ್ತು ರಿಂಗ್ ತುಂಬ ವರ್ಷದಿಂದ ಯೂಸ್ ಮಾಡ್ತಾರೆ ಅದು ಪೆನಿಸ್ನ ಕ್ಲ್ಯಾಂಪ್ ಮಾಡೋದು ಮತ್ತು ರಿಂಗ್ದಿಂದ ಹೇಳೋದು ಬಟ್ ಇದು ಬೆನಿಫಿಟ್ಗಿಂತ ಇದು ಲಾಸೇ ಜಾಸ್ತಿ ಯಾಕಂದರೆ ಇದರಲ್ಲಿ ಸರ್ತಿ ಜೋರಾಗಿ ಹೇಳಿದ್ರೆ ಹ್ಯಾಮಟೊಮ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಒನ್ ಸೈಡ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ ಕಾರ್ಪಸ್ ಕೆವೆನಸ ಏನಿರುತ್ತೆ ಅದು ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇವೆಲ್ಲ ನಾನ್ ಅಡ್ವೈಸಬಲ್ ಆಮೇಲೆ ಏನಂದರೆ ಕ್ರೀಮ್ಸ್ ಮಾರ್ಕೆಟ್ನಲ್ಲಿ ನೋಡ್ಬೋದು ವೆಬ್ಸೈಟ್ನಲ್ಲಿ ನೋಡ್ಬೋದು ಟಿ ವಿನಲ್ಲಿ ಗ್ಲ್ಯಾಮರಸ್ ಆ್ಯಡ್ ನೋಡ್ಬೋದು ಇವಾಗ ಏನೇನೋ ಬರ್ತಾ ಇದೆಯಲ್ಲ ಸ್ಟ್ರಾಬೆರಿ ಫ್ಲೇವರ್ ಕಂಡೊಮ್ಸು ಹಾಕೊಂಡೊಮ್ಸು ಈ ಸೊ ಈ ಥರನೂ ಅದು ಕ್ರೀಮ್ಸ್ ಹೇಳ್ತಾರೆ ಆ ಜಪನೀಸ್ ಕ್ರೀಮು ಆ ಜಪನೀಸ್ ಆಯಿಲು ಅದು ಕ್ರೀಮ್ಸ್ ಹಾಕ್ತೀವಿ ಹಾಕಾದ್ಮೇಲೆ ಸೈಜ್ ಇಂಪ್ರೂವ್ ಆಗುತ್ತೆ ಅಲ್ಲ ಇಟ್ ಜಸ್ಟ್ ನಾನ್ ಸೈನ್ಸ್ ಇದರಲ್ಲಿ ಏನು ಸೈನ್ಸ್ ಇಲ್ಲ ಇದು ಏನು ಮಾಡೋದು ಇಲ್ಲ ಆಮೇಲೆ ವ್ಯಾಕ್ಯೂಮ್ಸ್ ಆ್ಯಂಡ್ ಪಂಪ್ಸ್ ತುಂಬ ಜನರಿಗೆ ಗೊತ್ತಿರ್ಬೋದು ಹುಡುಗರಿಗೆ ಯಾಕಂದರೆ ಇವತ್ತು ನಾಳೆ ಹುಡುಗರೆಲ್ಲ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಮಾರ್ಕೆಟ್ನಲ್ಲಿ ವ್ಯಾಕ್ಯೂಮ್ಸ್ ಮತ್ತು ಪಂಪ್ಸ್ ಸಿಗುತ್ತೆ ಇವುದಲ್ಲಿ ವ್ಯಾಕ್ಯೂಮ್ಸ್ ಏನಂದರೆ ಒಂದು ನೆಗೆಟಿವ್ ಪ್ರೆಷರ್ಸ್ ಕ್ರಿಯೇಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಇದು ಪೆನಿಸ್ ಮಲ್ಗಿದಿದೆ ಇದರ ಮೇಲೆ ನಾನು ಆ ವ್ಯಾಕ್ಯೂಮ್ ಬಲ್ಬ್ ಹಾಕಿದ್ದೀನಿ ನಾನು ಪಂಪ್ ಮಾಡ್ತಾ ಇದ್ದೀನಿ ಪಂಪ್ ಮಾಡುವಾಗ ಸ್ಲೋಲಿ 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 ಸೋಲಿ ಇದು ಏನು ಮಾಡುತ್ತೆ ಅದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಇದರಲ್ಲಿ ಲೆಂತ್ನಲ್ಲಿ ಅಷ್ಟೇನು ಇಫೆಕ್ಟ್ ಆಗಲ್ಲ ಬಟ್ ಸ್ವಲ್ಪ ಗರ್ತ್ ಟೆಂಪೊರರಿ ನೀವು ಯಾವಾಗ ಸೆಕ್ಸ್ ಮಾಡ್ತೀರಾ ಆ ಟೈಮಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಿರುತ್ತೆ ಬಟ್ ಲಾಂಗ್ ಪೀರಿಯಡ್ನಲ್ಲಿ ಇದು ಡ್ಯಾಮೇಜ್ ಜಾಸ್ತಿ ಮಾಡುತ್ತೆ ಯಾಕಂದರೆ ಇದರಲ್ಲಿ ವೇರಿಯಂಟ್ ಟೇರ್ ಜಾಸ್ತಿ ಆಗೋರುತ್ತೆ ಸ್ಪಂಜ್ ಟೇರ್ ಆಗೋದು ಜಾಸ್ತಿ ಆಗುತ್ತೆ ಸ್ಪೆನಿಸ್ ಇಸ್ ನಥಿಂಗ್ ಬಟ್ ಜಸ್ಟ್ ಸ್ಪಂಜ್ ಅದರಲ್ಲಿ ಮೂಳೆ ಏನಿರಲ್ಲ ಸೊ ಅದ್ರ ಟೇರ್ ಆಗೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಇದೂ ನಾಟ್ ಎ ಅಡ್ವೈಸಬಲ್ ಥಿಂಗ್ ಆಮೇಲೆ ಪೆನಿಸ್ ಎನ್ಲಾರ್ಜ್ಮೆಂಟ್ ಇಂಜೆಕ್ಷನ್ಸ್ ಬರುತ್ತೆ ಇವತ್ತಿಲ್ಲ ಆಲ್ಮೋಸ್ಟ್ ನೂರು ವರ್ಷ ನೂರ ಐವತ್ತು ವರ್ಷದಿಂದ ಈ ಇದಕ್ಕಾಗಿ ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ಬಂತಂದರೆ ಆಟೋಲೋಗಸ್ ಫ್ಯಾಟ್ ಇಂಜೆಕ್ಷನ್ ಅಂದರೆ ಲೈಪೋ ಸೆಕ್ಷನ್ ಮಾಡಿಬಿಟ್ಟು ಫ್ಯಾಟ್ನ ಒಂದು ಲೆವೆಲ್ಗೆ ಇದು ಮಾಡಿಬಿಟ್ಟು ಅದೇ ಫ್ಯಾಟ್ನ ನಿಮ್ಮ ಬಾಡಿನಲ್ಲಿ ಆ ಪೆನಿಸ್ನಲ್ಲಿ ಸ್ಲೋಲಿ ಇಂಜೆಕ್ಟ್ ಮಾಡ್ತಾರೆ ಆ ಫ್ಯಾಟ್ ಏನಾಗುತ್ತೆ ಈ ಪೆನಿಸ್ ಚರ್ಮ ಕೆಳಗಡೆ ಸ್ಲೋಲಿ 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 ಇವನ್ಲಿ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯೂಸಲಿ ಪ್ಲಾಸ್ಟಿಕ್ ಸರ್ಜನ್ ಮಾಡ್ತಾರೆ ಬಟ್ ಇದು ಏನಂದರೆ ತುಂಬ ಎಕ್ಸ್ಪರ್ಟ್ ಪರ್ಸನ್ ಮಾಡಬೇಕು ಒಂದು ಎರಡನೇದು ಫ್ಯಾಟ್ ಎಲ್ಲ ಕಡೆ ಸೇಮ್ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಇಲ್ಲ ಒಂದು ಕಡೆ ಜಾಸ್ತಿ ಡೆಪಾಸಿಟ್ ಆಗಿದೆ ಒಂದು ಕಡೆ ಕಡಿಮೆ ಆಗಿದೆ ಅಂದರೆ ಐದರ್ ಪೆನಿಸ್ ಒಂದು ಸೈಡ್ ಬೆಂಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಎರಡನೇದು ಒಂದು ಸೈಡ್ ಸ್ವಲ್ಪ ರೈಟ್ ಸೈಡ್ಗೆ ಹಿಂಗೆ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಲೆಫ್ಟ್ ಸೈಡಿಗೆ ಹಾಗೆ ಇರುತ್ತೆ ಸೊ ಇದು ಫ್ಯಾಟ್ ಏನಂದರೆ ಇದು ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ ಯಾವುದೋ ಫ್ಯಾಟ್ ಬಾಡಿನಲ್ಲಿ ಏನಾಗುತ್ತೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷನಲ್ಲಿ ನೈಸರ್ಗಿಕವಾಗಿ ಅಬ್ಸರ್ವ್ ಆಗುತ್ತೆ ಸೊ ಇದು ಮಾಡಿಬಿಟ್ರೂ ಏನಾಗುತ್ತೆ ಒಂದು ಏಯ್ಟ್ ಟು ನೈನ್ ಮಂತ್ಸ್ ಅಥವಾ ಟೆನ್ ಮಂತ್ಸ್ನಲ್ಲಿ ಸ್ಲೋಲಿ ಸ್ಲೋಲಿ ಮತ್ತು ಹಳೇ ಕಥೆನೇ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೇ ಬಂದು ನಿಂತು ಹೋಗುತ್ತೆ ಆಮೇಲೆ ಎರಡನೇ ಇಂಜೆಕ್ಷನ್ ಅಂದರೆ ಹೈಲೋರೋನಿಕ್ ಆ್ಯಸಿಡ್ಸ್ ಇಂಜೆಕ್ಷನ್ ಅಂತ ಇದನ್ನು ಒಂದು ಕಂಪೌಂಡು ಅದು ಸೇಮ್ ಇದ್ರದ್ದು ಸೇಮ್ ಕಥೆ ಇಂಜೆಕ್ಷನ್ಸ್ ಮಾಡಿದಾಗ ಒಂದಿಂದ ಒಂದೂವರೆ ವರ್ಷವರೆಗೆ ಇದ್ರದ್ದು ಎಫೆಕ್ಟ್ ಆ ಪೆನ್ನಿಸ್ ಮೇಲೆ ಇರುತ್ತೆ ಆಮೇಲೆ ಬರ್ತಾ 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 ಅಗೇನ್ ಫ್ಯಾಟ್ ಅಬ್ಸರ್ವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅದು ಸ್ಲೋಲಿ ಸ್ಲೋಲಿ ಡಿಸಾಲ್ ಆಗುತ್ತೆ ಮೂರನೇದು ಮೂರನೇದೇನೆಂದರೆ ಪಾಲಿಮಿಥೈಲ್ ಮಿಥಾಲೋಕ್ ರಿಲೇಟ್ ಮೈಕ್ರೋಸ್ಪೇರ್ಸ್ ಇದು ಚಿಕ್ 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 ಬಾಲ್ಸ್ ಥರ ಬಬ್ಬಲ್ಸ್ ಥರ ಏನು ಮಾಡ್ತಾರೆ ಪೆನಿಸ್ದು ಏನು ಚರ್ಮ ಇರುತ್ತೆ ಚರ್ಮ ಕೆಳಗಡೆ ಫ್ಯಾಟ್ದೇ ಒಂದು ಲೇಯರ್ನ ಡೆವಲಪ್ ಮಾಡಿಬಿಟ್ಟು ಈವನ್ಲಿ ಏನು ಮಾಡ್ತಾರೆ ಅಲ್ಲಿ ಅಪ್ಲೈ ಮಾಡಿದ್ದಿರ್ತಾರೆ ಬಟ್ ಅಗೇನ್ ಇಟ್ ಹ್ಯಾಸ್ ಇಸ್ ಗಾಟ್ ವೆರಿ ಓನ್ ಆಗಿ ಸೈಡ್ ಎಫೆಕ್ಟ್ಸ್ ಆಗಿದ್ದಿರುತ್ತೆ ಓನ್ಲಿ ಇದರಲ್ಲಿ ಏನಂದರೆ ಪೆರುನೀಸ್ ಡಿಸೀಸ್ ಏನಿರುತ್ತೆ ಆ ಡಿಸೀಸ್ನಲ್ಲಿ ಸರ್ಟನ್ ಪೀಪಲ್ನಲ್ಲಿ ಸ್ವಲ್ಪ ಸೈಜ್ನ ಇಂಪ್ರೂವ್ ಈ ಇಂಜೆಕ್ಷನ್ದಿಂದ ಆಗಿದೆ ಬಟ್ ಅಗೇನ್ ಇದ್ರದ್ದು ಭಾಳ ದೊಡ್ಡ ಕತೆ ಯಾಕಂದರೆ ಪೆನೀಸ್ನ ಕಂಪ್ಲೀಟ್ ಕಟ್ ಮಾಡಿಬಿಟ್ಟು ಅದ್ರನ್ನ ಸೈಡಿಗೆ ಇಟ್ಬಿಟ್ಟು ಇದು ಪರ್ಟಿಕ್ಯುಲರ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟು ತಿರ್ಗಾ ಏನಾಗುತ್ತೆ ಅದರ ಮೇಲೆ ಅಪ್ಲೈ ಮಾಡ್ತಾರೆ ಇದು ಸ್ಪೆಷಲಿ ಯಾರದು ಮೈಕ್ರೋಪೆನಿಸ್ ಇದೆ ಅಥವಾ ಯಾರಿಗೋ ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆದಮೇಲೆ ತಿರ್ಗಾ ಅದಕ್ಕೆ ಪಾರ್ಟ್ನ ರೀ ಜನ್ರೇಷನ್ಗೆ ಇದೆಲ್ಲ ಎಲ್ಲ ಮಾಡಿದ್ದಿರ್ತಾರೆ ಬಟ್ ಫ್ರೆಂಡ್ಸ್ ಇವೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಗ್ಯಾಂಗ್ರೀನ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ ಏನೋ ಮಾಡಕ್ಕೆ ಬಿಟ್ಟು ಇದ್ದಿದ್ದನ್ನು ಕಳ್ಕೊಳ್ಳ್ದಂಗಾಯ್ತು ಇವಾಗ ಇವೆಲ್ಲ ಆನ್ಲೈನ್ ಗೇಮ್ಸ್ಗಳಿದೆಯಲ್ಲ ಅಷ್ಟು ಇದು ಯಾವುದೋ ಗೇಮ್ಸ್ ನನ್ನ ಹೆಸರು ತೊಗೊಳಲ್ಲ ಎಷ್ಟೋ ಹುಡುಗರು ಏನು ಮಾಡ್ತಾರೆ ಏನೋ ಆಶೆಯದಿಂದ ನಾನು ಒಂದು ಮೂವತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿನಲ್ಲಿ ಏನು ಬರುತ್ತೆ ಮೂವತ್ತು ರೂಪಾಯಿ ಹಾಕ್ತೀನಿ ಒಂದು ಕೋಟಿ ಬರುತ್ತೆ ಅಂತ ಪ್ರಪಂಚದಲ್ಲಿ ನಿಮ್ಮ ಥರ ಮೂವತ್ತು ಮೂವತ್ತು ರೂಪಾಯಿ ಹಾಕೋರು ಎಷ್ಟೋ ಕೋಟ್ಯ ದಿಸ್ರು ಇರ್ತಾರೆ ಒಂದು ದಿವಸದಲ್ಲಿ ಒಂದೊಂದು ಕಂಪನಿ ಒಂದೊಂದು ಆಟನಲ್ಲಿ ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡಿ ಯಾರಿಗ್ರೂ ಒಬ್ರಿಗೆ ಒಂದು ಕೋಟಿ ಕೋ ಅದೂ ರೇರ್ ಆಫ್ ದ ರೇರ್ನ ಅದು ನಿಮಲಾಜಿಕಲಿ ವಿಚಾರ ಮಾಡಿದ್ರೆ ಅಥವಾ ಮ್ಯಾಥಮೆಟಿಕಲಿ ವಿಚಾರ ಮಾಡಿದ್ರೆ ಯಾರೋ ಪಾಯಿಂಟ್ ಪಾಯಿಂಟ್ ಒನ್ 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 ಪರ್ಸೆಂಟ್ ಪಾಸಿಬಿಲಿಟಿ ಇರುತ್ತೆ ಆ ಥರ ಸಿಗೋದು ಸೊ ಏನೋ ಹಣ ಬರ್ಬೋದ ಅಂತ ಆಸೆ ಪಟ್ಬಿಟ್ಟು ಏನೋ ಮಾಡೋಕೆ ಹೋಗ್ಬಿಟ್ಟು ಎಷ್ಟೋ ಜನ ಹೊಲ ಮನೆ ಮಾರ್ತಿದ್ದಾರೆ ಇವಾಗ ಆನ್ಲೈನ್ ಇವೆಲ್ಲ ಆಟ ರಮ್ಮಿ ಗಿಮ್ಮಿ ಎಲ್ಲ ಸೊ ಅದನ್ನು ಹೇಗೆ ಅದು ಒಂದು ಕೆಟ್ಟ ಕನ್ಸಲ್ಲ ಪೆನಿಸ್ನ ನನ್ನ ಸೈಜ್ ಇಂಪ್ರೂವ್ ಮಾಡೋ ನಾನು ಸರ್ಜರಿ ಮಾಡಿ ಮಾಡ್ತೀನಿ ನಾನು ಇಂಜೆಕ್ಷನ್ ತಗೊಂಡು ಮಾಡ್ತೀನಿ ಅಂದ್ರೆ ಅದನ್ನು ಒಂದು ಕೆಟ್ಟ ಕನ್ಸ ಅಂತಲೇ ಹೇಳ್ಬೋದು ಸರ್ಜರಿನಲ್ಲಿ ನೋಡಿ ಒಂದು ಫ್ಯಾಟ್ ಫ್ರೀ ಫ್ಯಾಟ್ ಗ್ರಾಸ್ಪಿಂಗ್ ಸರ್ಜರಿ ಅಂತ ಇರುತ್ತೆ ಅಂದ್ರೆ ಅದೇ ನಾನು ಹೇಳಿದಂಗೆ ಅದು ಫ್ಯಾಟ್ ನ ಅಪ್ಲೈ ಮಾಡ್ತಾರೆ ಬಟ್ ಅಗೇನ್ ಇಟ್ಸ್ ನಾಟ್ ವರ್ತಿ ಆಮೇಲೆ ಒಂದು ವಿ ವೈ ಪ್ಲಾಸ್ಟಿ ಅಂತ ಇರುತ್ತೆ ವಿ ವೈ ಪ್ಲಾಸ್ಟಿನಲ್ಲಿ ಏನು ಮಾಡ್ತಾರೆ ಅಂದ್ರೆ ಆ ಲಿಗಮೆಂಟ್ ಏನು ಪೆನಿಸ್ನ ಟೈ ಹೋಲ್ಡ್ ಮಾಡ್ತಿದೆಯಲ್ಲ ಆ ಲಿಗಮೆಂಟ್ ರಿಲೀಸ್ ಮಾಡ್ತಾರೆ ಆ ರಿಲೀಸ್ ಮಾಡಿದ್ರೆ ಸ್ವಲ್ಪ ಪೆನಿಸ್ ಸ್ವಲ್ಪ ಕೆಳಗಡೆ ಜಾಸ್ತಿ ಎಕ್ಸ್ಟೆಂಡ್ ಆಗಿದ್ದು ಕಾಣಿಸುತ್ತೆ ಸ್ವಲ್ಪ ಉದ್ದ ಅಂತ ಬಟ್ ಪೆನಿಸ್ನಲ್ಲಿ ಸ್ಟೆಬಿಲಿಟಿ ಇರಲ್ಲ ಲೂಸ್ ಆಗ್ಬಿಡುತ್ತೆ ಸೊ ಅದನ್ನು ಒಂದು ಬಹಳ ದೊಡ್ಡ ಕತೆ ಸೊ ಆಮೇಲೆ ಸೂಪರ ಪೈಬಿಕ್ ಲೈಪಕ್ಟೊಮಿ ಅಂತ ಮಾಡ್ತಾರೆ ಸೂಪರ ಪ್ಯೂಬಿಕ್ ಅಂದರೆ ಅಂದ್ರೆ ಪೆನಿಸ್ ಏನು ಪ್ಯೂಬಿಕ್ ಏರಿಯಾ ಇದೆಯಲ್ಲ ಅಲ್ಲಿ ಸರೌಂಡಿಂಗ್ ಏನು ಫ್ಯಾಟ್ ಇದೆಯಲ್ಲ ಅಲ್ಲ ಫ್ಯಾಟ್ನ ಲೈಪೋಸೆಕ್ಷನ್ ಮಾಡಿಬಿಟ್ಟು ತೆಗಿತಾರೆ ಅವಾಗ ಹೊಟ್ಟೆ ರೌಂಡ್ ಫ್ಯಾಟ್ ತುದಿ ಕಡಿಮೆ ಐತೆ ಪೆನಿಸ್ ಹೊರಗಡೆ ಎದ್ ಕಾಣಿಸುತ್ತೆ ಅಂತ ನೋಡಿ ಆಮೇಲೆ ಸ್ಲೈಡಿಂಗ್ ಎಲಾಂಗೇಶನ್ ನಾನು ಹೇಳಿದೆ ಅಲ್ಲ ಇದು ಬರೀ ಪಿನ್ಲೀಸ್ ಡಿಸಿಸ್ನಲ್ಲಿ ಹೆಲ್ಪ್ ಆಗುತ್ತೆ ಅದರಿಂದ ಏನಿಲ್ಲ ಅಂತ ಲಾಸ್ಟ್ ಮತ್ತು ಇವಾಗ ನಾರ್ಟಲ್ಲಿ ಲೀಸ್ಟ್ ಈಸ್ ಪೆನೈಲ್ ಇಂಪ್ಲಾಂಟ್ ಇಸ್ ವೆರಿ ತುಂಬಾ ಎಲ್ಲ ಕಡೆ ಇದು ಆಗಿದೆ ಪೆನೈಲ್ ಇಂಪ್ಲಾಂಟ್ ಮಾಡ್ತೀವಿ ಪೆನೈಲ್ ಇಂಪ್ಲಾಂಟ್ ಮಾಡ್ತೀವಿ ಬರೀ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಸರ್ಜರಿ ಚಾರ್ಜು ಯು ಎಸ್ ಎಫ್ ಡಿ ಐ ಅಪ್ರೂವ್ಡ್ ಪೆನೈಲ್ ಇಂಪ್ಲಾಂಟ್ ನಾವು ಹಾಕ್ತೀವಿ ಅಂತ ಬಟ್ ಪೆನೈಲ್ ಇಂಪ್ಲಾಂಟ್ ಮಿತ್ರ ಡೆಫಿನೆಟ್ಲಿ ಗಾಗಿ ಡೈರೆಕ್ಟ್ ಏನಿದು ಇಲ್ಲ ಬಟ್ ಯಾರಿಗೆ ಸ್ವಲ್ಪ ಓಲ್ಡ್ ಏಜ್ ಆಗಿದೆ ಐವತ್ತೈದು ವರ್ಷ ಅರವತ್ತು ವರ್ಷ ಅಥವಾ ಯಾರಿಗೂ ಡಯಬಿಟೀಸ್ ಇದೆ ಅಥವಾ ಯಾರೋ ಒಂದು ಕ್ಯಾನ್ಸರ್ದಿಂದ ರಿಕವರ್ ಆಗ್ತಿದ್ದಾರೆ ಅಂಥ ಕಂಡೀಷನಲ್ಲಿ ಸ್ವಲ್ಪ ಇರೆಕ್ಷನ್ ಕಳ್ಕೊಂಡ್ರೆ ಪೇಷಂಟ್ಸ್ಗೆ ಇದು ಇಂಪ್ಲಾಂಟ್ ಸರ್ಟನ್ ವೇನಲ್ಲಿ ಹೆಲ್ಪ್ ಆಗುತ್ತೆ ಬಟ್ ಅದಕ್ಕೆ ಬಿಟ್ಟು ನಾನು ಸೈಜ್ಗೆ ಇಂಪ್ಲಾಂಟ್ ಯೂಸ್ ಮಾಡ್ತೇನೆ ಅಂದರೆ ಮಾಡೋಕೆ ಹೋಗ್ಬೇಡಿ ಮತ್ತು ಲಾಸ್ಟಿಗೆ ಅದೇ ಹೇಳ್ತೀನಿ ಸೈಜ್ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಬೇಡಿ ತಿನ್ ಮಾಡ್ತೇನೆ ಅಂದರೆ ಅದು ಸುಳ್ಳು 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 ಸೊ ಪೆನಿಷ್ನ ಜಾಸ್ತಿ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು